ವೃಶ್ಚಿಕ ರಾಶಿಯವರು ಪಾಪ ಕಾಯ್ತಿರ್ತಾರೆ ಅವರ ಒಂದು ದಿನ ಭವಿಷ್ಯ ಹೇಗಿದೆ ಅಂತ ಹೇಳ್ಬಿಡ್ತೀರಾ ಖಂಡಿತ ಇವತ್ ನೋಡಿ ನಿಮ್ ಭಾಗ್ಯಾಧಿಪತಿ ಚಂದ್ರ ಆರನೇ ಮನೆ ಆ ಆರನೇ ಮನೆಯವ್ ನಿಮ್ಗೆ ಹತ್ತನೇ ಮನೆಯಲ್ಲಿದ್ದು ಇದ್ದು ಹತ್ತನೇ ಮನೆಯಿಂದ ಲಗ್ನಕ್ಕೆ ನೋಡ್ತಿದ್ದಾನೆ ಏನೇನು ಹೇಳ್ಬೇಡಿ ಗುರುಗಳೇ ಕ್ರಾಸು ಕ್ರಾಸು ಲೆಫ್ಟು ರೈಟು ಸರಿಯಾಗಿ ಹೇಳಿ ಅಂತ ಕೆಲವ್ರು ಆಗಲ್ಲ ಕುಜ ಹತ್ತನೇ ಮನೆಯಿಂದ ನಿಮ್ ಲಗ್ನ ನೋಡ್ತಾನೆ ಲಗ್ನದಲ್ಲಿ ಯಾರಿದ್ದಾರೆ ದಡಿಯ ರಾಹು ಇದ್ದಾನೆ ಮಬ್ಬೇರಿಸುವ ರಾಹು ಇನ್ನಷ್ಟು ಕುಡಿಸೋ ರಾಹು ಮದಾಂಧನಾಗಿ ಅಹಂಕಾರ ಬೇರೆ ದುರಾಂಕಾರ ಬೇರೆ ಮದಾಂಕಾರ ಬೇರೆ ಅಹಂಕಾರ ಅನ್ನತಕ್ಕಂಥದ್ದು ಈಗೋ ಆ ಕುದಿನ ಭಾವ ದುರಾಂಕಾರ ಅನ್ನತಕ್ಕಂಥದ್ದು ಶನಿ ಕುದನ ಸಂಧಿ ಭಾವಗಳು ಬಂದಾಗ ಗುರು ಕೆಟ್ಟು ಬಿಟ್ಟರೆ ಏ ನಂದೇ ಅಧಿಕಾರ ಮದಾಂಕಾರ ಅಂದರೆ ಅದರಿಂದ ಎಲ್ಲರನ್ನ ಕಗ್ಗೋಲೆ ಮಾಡ್ತಕ್ಕಂಥದ್ದು ಬಡದಾಕು ದ್ವೇಷ ಸಾಧಿಸ್ತಕ್ಕಂಥದ್ದು ಅಂತ ಹೇಳ್ತೀವಿ ಮದವೇರಿದ ಗಜ ಅದಕ್ಕೆ ಕಿವಿನಿಂದ ಸೋರುತ್ತೆ ಮದ ಅಂತ ಹೇಳ್ತೇವೆ ಇವತ್ತಂಥ ಭಾವ ಎಡವಟ್ಟು ದಾಸ ಇವೆ ಇವತ್ತು ಎಲ್ಲಾದರೂ ಗಾಡಿ ಪೆಟ್ಟೋ ತರಕಾರಿ ಕುಯ್ಯೋ ಪೆಟ್ಟೋ ಏನಾದರೂ ಸುಡಿಸ್ಕೊಳ್ಳೋದು ಚುಚ್ಚಿಸ್ಕೊಳ್ಳೋದು ಬಾಧಿಸ್ಕೊಳ್ಳೋದು ಆಪ್ರೇಷನ್ನು ಸ್ಟಿಚಿಂಗ್ ಓಪನ್ನು ಎಲ್ಲಾದರೂ ಪೈಲ್ಸ್ ಪ್ರಾಬ್ಲಮ್ ಇದ್ದರೆ ಅಪೆಂಡಿಸ್ ಪ್ರಾಬ್ಲಮ್ ಇದ್ದರೆ ಇನ್ನಷ್ಟು ಉಲ್ಪಣ ಇವತ್ತು ಎಚ್ಚರಿಕೆ ಟೆನ್ಷನು ಇಲ್ದಿದ ಒತ್ತಡ ಏನೇನೋ ಗಾಬರಿ ಬೀಳ್ತಿದೆ ಇವತ್ತು ನಿಮ್ಮ ದಿನವೇ ಅಲ್ಲ ಚಂದ್ರ ಬೇರೆ ಆರನೇ ಮನೆ ಮನಸು ಹೊಚ್ಚುಚ್ಚಾಗಿ ಪೆದ್ಪೆದ್ದಾಗಿ ಆಡ್ತಕ್ಕಂಥ ಭಾವ ಎಚ್ಚರಿಕೆಯಿಂದ ಇರಿ ತುಂಬ ಸೂಕ್ಷ್ಮ ವಸ್ತುಗಳು ತುಂಬ ದೀರ್ಘ ಪ್ರಯಾಣಗಳು ನಿಷಿದ್ಧ ಪ್ರಯಾಣ ಬೇಡ ಮಾತುಕತೆ ಬೇಡ ಒಪ್ಪಂದಗಳು ಬೇಡ ಅಗ್ರಿಮೆಂಟ್ಸ್ ಬೇಡ ಎಚ್ಚರಿಕೆ ಇನ್ನು ಧನುರಾಶಿ ರಾಶಿ ನಿಮಗೆ ಅಷ್ಟಮಾಧಿಪತಿ ಪಂಚಮದಲ್ಲಿದ್ದು ಪಂಚಮಾಧಿಪತಿ ಆರನೇ ಮನೆ ಮಕ್ಕಳ ವಿಚಾರದಲ್ಲಿ ನೋವು ಮಕ್ಕಳೇನೋ ಮಾಡಿಟ್ಟಿರೋ ಎಡವಟ್ಟಿಂದ ನಿಮ್ಮ ಮೇಲೆ ಅಪವಾದ ಬರ್ತಕ್ಕಂಥ ಮಕ್ಕಳು ಹೋದರು ಬೆಳಿಗ್ಗೆ ಎಕ್ಸಾಮ್ಗೆ ಹೋದರೂ ಹಾಳು ಟಿಕೆಟ್ ತೊಗೊಂಡೋಗಿಲ್ಲ ಎಕ್ಸಾಮ್ಗೆ ಹೋದರೂ ಸರಿಯಾದ ಪೇಪರ್ ಬರೆದು ಬಂದಿಲ್ಲ ಅಮ್ಮ ಯಾಕೋ ಪೆನ್ ತೊಗೊಂಡೋಗಿಲ್ಲ ಜಾಮಿಟ್ರಿ ಬಾಕ್ಸ್ ತೊಗೊಂಡೋಗಿಲ್ಲ ಇವತ್ತೇನೋ ಫೀಸ್ ಕಡಿಮೆ ಅಂತೆ ಈ ಟ್ಯೂಷನ್ ಫೀಸ್ ಎಕ್ಸ್ಟ್ರಾ ಅಂತೆ ಏನೋ ಒಂದು ಅನಗತ್ಯ ಕಿರಿಕಿರಿ ಮಕ್ಕಳ ವಿಚಾರದಲ್ಲೂ ಮೊಮ್ಮಕ್ಕಳ ವಿಚಾರದಲ್ಲೂ ಹಿರಿಯರ ವಿಚಾರದಲ್ಲೂ ನೋಡ್ತಕ್ಕಂಥದ್ದಾಗಿಬಿಡುತ್ತೆ ಎಚ್ಚರಿಕೆ ಇನ್ನು ಮಕರ ರಾಶಿ ಬಗ್ಗೆ ಸುಖ ನಿಮಗೆ ಏಳನೇ ಮನೆ ಅವನು ಸುಖದಲ್ಲಿದ್ದಾನೆ ಏನ್ ಆಗ್ಬೋದು ಸುಖ ಕೊಡ್ತಾನ ಇಲ್ಲ ಏನಾದ್ರೂ ಕುಟುಕ್ ಬಿಡ್ತಾನ ಸುಖನೇ ಜಾಳ್ ಜಾಳ್ ಮಾಡಿಬಿಡ್ತಾನ ಚಂದ್ರ ಎಷ್ಟಾದ್ರೂ ಶನಿ ಗುದ್ದವನು ಅಮ್ಮನ ಭಾವ ಮಗ ತಪ್ಪು ಮಾಡಿದ್ರೆ ಎಷ್ಟೇ ಮುದ್ದು ಮಾಡೋ ಅಮ್ಮ ಚೊಪ್ ಅಂತ ಒಂದು ಏಟ್ ಹಾಕುತ್ತಲ್ಲ ಇವತ್ತು ಏಟ್ ಬೀಳುತ್ತಾ ಇಲ್ವಾ ಅದನ್ನ ಮುಂದಿನ ಭಾಗದಲ್ಲಿ ಹೇಳ್ತೇನೆ ಕದು ನೋಡಿ ಗುರ್ಜಿ ಈಗ ಒಂದು ಕರೆಯನ್ನ ಮಾಡಿದ್ದೀವಿ ಚನ್ನಗಿರಿಯ ಸುನೀತಾರವರಿಗೆ ಬನ್ನಿ ಮಾತಾಡ್ಸೋಣ ವೀಕ್ಷಕರೇ ಹಲೋ ನಮಸ್ತೆ ಸುನೀತಾ ಅವ್ರೆ ನಮಸ್ತೆ ಯಾರ ಬಗ್ಗೆ ಕೇಳ್ಬೇಕಿತ್ತಪ್ಪಾ ನನ್ನ ಬಗ್ಗೆ ನಮ್ಮ ಬಗ್ಗೆ ನನ್ನ ತಮ್ಮ ಬಗ್ಗೆ ಎಲ್ಲರ ಬಗ್ಗೆನೂ ಕೇಳ್ಬೇಕು ಕಾಲಾವಕಾಶ ಭಾಳಾನೇ ಕಮ್ಮಿ ಇರೋದ್ರಿಂದ ಯಾರದಾದ್ರೂ ಒಬ್ರ ಬಗ್ಗೆ ಕೇಳ್ಬೇಕು ಯಾರ ಬಗ್ಗೆ ಕೇಳ್ತೀರಾ ಬೇಗ ಹೇಳಿ ನಮ್ಮ ಅಮ್ಮ ಅಮ್ಮನ ಬಗ್ಗೆ ಅಮ್ಮ ಹುಟ್ಟಿದ ದಿನಾಂಕ ಗೊತ್ತಾ ಅಮ್ಮ ಹುಟ್ಟಿರೋದ್ ಗೊತ್ತಿಲ್ಲ ನೀವು ಹುಟ್ಟಿರೋ ದಿನಾಂಕನೇ ಹೇಳಿ ಪರವಾಗಿಲ್ಲ ಆಯ್ತು ಹೇಳಮ್ಮ ನಾನು ದಿನಾಂಕ ಗೊತ್ತಿಲ್ಲ ಒಟ್ಟು ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸವೀಲಿ ದಿನ ಹುಟ್ಟಿರೋ ದಿನ ಗೊತ್ತಿಲ್ಲ ನನಗೆ ಸರಿ ಹಂಗಿದ್ರೆ ಒಂದರಿಂದ ಹನ್ನೆರಡರ ಒಳಗೆ ಒಂದು ಸಂಖ್ಯೆಯನ್ನ ಹೇಳ್ಬಿಡಿ ಬೇಗ ಹನ್ನೆರಡು ಹನ್ನೆರಡು ಗುರುಜಿ ಇದಾರೆ ಮಾತಾಡಿ ಸಮೀತ ನಮಸ್ಕಾರ ಗುರುಜಿ ನಮಸ್ತೆ ಶಂಕರ ನಿಮ್ಮ ವಯಸ್ಸೆಷ್ಟು ತಾಯಿ ಇಪ್ಪತ್ತ ಕರೆಕ್ಟ್ ವಯಸ್ಸು ಗೊತ್ತಿಲ್ಲ ಗುರುಜಿ ನನಗೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಎಂಬತ್ತೈದು ತಾಯಿ ಒಂದೇ ಮಾತು ತಪ್ಪು ತಿಳ್ಕೋಬೇಡಿ ತಪ್ ತಿಳ್ಕೋಬೇಡಿ ಒಂದೇ ಮಾತು ಹೇಳ್ತೇನೆ ಯಾಕೋ ಈ ಕುಟುಂಬದಲ್ಲಿ ಯಾವ ಶುಭ ಕಾರ್ಯಗಳು ಆಗ್ತಿಲ್ಲ ಅದನ್ನು ಇನ್ಕ್ಲೂಡಿಂಗ್ ನಿಮ್ಮ ಮದುವೆ ವಿಚಾರದಲ್ಲೂ ಕದಲಿಕೆ ಆಗಿಬಿಟ್ಟಿದೆ ನಮ್ಮಮ್ಮ ನನ್ನ ತಮ್ಮ ಯಾರು ಸಂತಸಿಲ್ಲ ಗುರುಗಿ ಒಂದೇ ಕೆಲಸ ಮಾಡ್ರಿ ನಿಮಗೆ ನೋಡಿ ವಿಶೇಷವಾಗಿ ವೈಟ್ ಫೀಲ್ಡ್ ಹತ್ರ ಬೆಂಗಳೂರಿನ ವೈಟ್ ಫೀಲ್ಡ್ ಹತ್ರ ಒಂದು ಕರುಮಾರಿಯಮ್ಮ ದೇವಸ್ಥಾನ ಅಂತ ಬರುತ್ತೆ ಅಲ್ಲಿ ಪ್ರತ್ಯಂಗಿರ ಹೋಮ ಅಂತ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಬೆಂಗಳೂರಿನ ವಿದ್ಯಾರಣ್ಯಪುರ ಅಂತ ಒಂದು ಊರು ಬರುತ್ತೆ ಅಲ್ಲಿ ದುರ್ಗಾ ದೇವಸ್ಥಾನ ಇದೆ ತುಂಬಾ ವಿಶೇಷ ದೇವಿ ಅಲ್ಲಿ ಪ್ರತಿ ಅಮಾವಾಸ್ಯೆಗೆ ಪ್ರತ್ಯಂಗಿರ ಹೋಮ ಅಂತ ಮಾಡ್ತಾರೆ ತಾಯಿ ದಯವಿಟ್ಟು ನಿಮ್ಮ ತಾಯಿ ನೀವು ಬಂದು ಒಂದು ಎಂಟು ಅಮಾವಾಸ್ಯೆನಲ್ಲಿ ಸಂಜೆ ಮಾಡ್ತಾರೆ ತುಂಬಾ ವಿಶೇಷ ಬಂದು ಕುಳಿತು ಹೋಗಿ ತುಂಬಾ ಈ ಮನೆಯಲ್ಲಿ ಆಗ್ತಿರ್ತಕ್ಕಂಥ ಈ ಏರುಪೇರಿಂದ ಹೊರಗಡೆ ಬರ್ತಕ್ಕಂಥದ್ದಾಗುತ್ತೆ ಆಯಿತು ಅಂದ್ರೆ ಯಾರಾದರೂ ಗುರುಗಳ ಮುಖೇನ ಅನುಷ್ಠಾನ ಮಾಡಿಸಿದಂಥ ನಕ್ಷತ್ರ ಪುಂಜ ಯಂತ್ರ ಅಂತ ಹೇಳ್ತೇವೆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅನುಷ್ಠಾನ ಮಾಡ್ಕೊಳ್ಳಿ ನಿಜವಾಗ್ಲೂ ತುಂಬಾ ಒಳ್ಳೇದಾಗುತ್ತೆ ಭಯ ಬೀಳ್ಬೇಡಿ ಇದು ಈಗ್ಲಿಂದಲ್ಲ ಕಡಿಮೆ ಕಡಿಮೆ ಅಂದ್ರು ಇಪ್ಪತ್ತೆಂಟು ವರ್ಷಗಳ ವನವಾಸವೇ ನಿಮ್ಮಮ್ಮ ಅನುಭವಿಸಿರೋದು ಹೋಗಿ ನಾನು ಹೇಳಿದಿಷ್ಟು ಮಾಡಿ ಒಳ್ಳೇದಾಗುತ್ತೆ ವೀಕ್ಷಕರೇ ಈಗ ಒಂದು ಪತ್ರವನ್ನು ಓದೋ ಸಮಯ ಆಗಿದೆ ಗುರುಜಿ ಈ ಪತ್ರವನ್ನ ಪ್ರೇಮ್ ಕುಮಾರ್ ಬೀರ್ ಅವರು ಬರೀತಾ ಇದ್ದಾರೆ ಶಿವಮೊಗ್ಗದಿಂದ ಹುಟ್ಟಿದ ಸಮಯ ಆರು ಮೂವತ್ತು ಹುಟ್ಟಿದ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೆರಡು ಅಂತ ಹೇಳ್ತಾ ಇದ್ದಾರೆ ಗುರುಜಿ ಗುರುಜಿ ಅವರು ಈಗ ವಿದ್ಯಾಭ್ಯಾಸವನ್ನ ಮಾಡ್ತಿದ್ದಾರೆ ನನಗೆ ಸರ್ಕಾರಿ ಕೆಲಸ ಸಿಗುತ್ತಾ ಗುರುಜಿ ಅಂತ ಕೇಳ್ತಿದ್ದಾರೆ ಜೊತೆಗೆ ತಂದೆ ತಾಯಿಯರ ಆರೋಗ್ಯ ಬಹಳ ಹದಗೆಟ್ಬಿಟ್ಟಿದೆ ಒಂದು ವರ್ಷದಿಂದ ಮುಂದೇನು ಗತಿ ಗುರುಜಿ ಅಂತ ಕೇಳ್ತಿದ್ದಾರೆ ಖಂಡಿತ ಮಾತೃಕಾರಕ ಚಂದ್ರನನ್ನು ನೋಡ್ತೇವೆ ತಾಯಿಗೆ ಏನಾದ್ರೂ ಆರೋಗ್ಯ ಕೆಟ್ಟಿದೆಯಾ ಅಂತ ಪಿತೃಕಾರಕ ಸೂರ್ಯ ನಾನು ನೆನ್ನೆಯ ಸಂಚಿಕೆಯಲ್ಲಿ ಹೇಳ್ತಿದ್ದೆ ಒಬ್ಬೊಬ್ಬರಿಗೊಂದೊಂದು ಭಾವ ಅಂತ ಆ ಪಿತೃಕಾರ ಕಾರಕ ಸೂರ್ಯನಿಗೆ ರಾಹು ಬಡಿದ್ಬಿಟ್ಟಿದೆ ಗರ ಬಡಿದಿದೆ ಏ ಅವನ ನೋಡಿದ್ರೆ ಅಷ್ಟೇ ಕಣೋ ಮುಳುಗೋಯ್ತುವೋ ಅವನ ಮುಖ ಯಾರಾದರೂ ನೋಡಿ ಹೋಗ್ತಾರೇನೋ ರಾಹು ಬಡಿದ ಕಣೋ ಅಬ್ಬಬ್ಬಬ್ಬ ಬೆಳ್ಳಂಬಳಿಗೆ ಯಾರ ಮುಖ ನೋಡಿ ಬಂದಿದ್ಯೋ ಅಂತ ಹೇಳ್ತೀವಿ ನಾವು ರಾಹು ಬಳಿದ್ರೆ ಹೀಗೆ ಮುಖದ ಮೇಲೆ ಕೆಲವೊಂದು ಕಲೆ ಬರುತ್ತೆ ಕೆಲವರು ಗಮನಿಸಿರ್ತೀರ ನೀವು ನೋಡಿ ಖಂಡಿತ ಇದು ನಿಮ್ಮ ತಾಯಿಗೆ ಇಲ್ಲ ತಂದೆಗೆ ಆಗಿರುತ್ತೆ ನೋಡಿ ಬೇಕಾಗಿ ರಾಹು ಬಳಿದ್ರೆ ಹಾಗೆ ಮೊದಲು ತಪ್ಪದೆ ದಯವಿಟ್ಟು ಒಂದು ನಿಯಮ ಇದು ಅದ್ಭುತವಾದ ನಿಯಮ ಇದನ್ನು ಮಾಡಿ ನೋಡಿ ತುಂಬ ಚೆನ್ನಾಗಿರ್ತೀರ ಭಾನುವಾರಗಳಂದು ಶುಚೀಭೂರ್ತರಾಗಿ ಬೆಳಿಗ್ಗೆ ಒಂದು ನಾಲ್ಕೂವರೆ ನಾಲ್ಕು ಮುಖಾಲ ಹೇಳಲೇಬೇಕಪ್ಪ ತಿಂಗಳಲ್ಲಿ ಒಂದು ಭಾನುವಾರ ಆದರೂ ನಾನು ನಿಮ್ಮನ್ನು ಜಾಸ್ತಿ ಕೇಳೋಲ್ಲ ಸ್ನಾನ ಮಾಡ್ಕೊಳ್ಳಿ ಶುಭ್ರವಾದ ಬಟ್ಟೆ ರಾತ್ರಿಯೇ ಎತ್ತಿಟ್ಕೊಳ್ಳಿ ಮಡಿಮೈಲಿಗೆ ಆಗಬಾರ್ದು ಬೆಳಗ್ಗೆ ಸ್ನಾನ ಮಾಡಿಕೊಂಡು ಚಂದನವನ್ನು ಸ್ವಲ್ಪ ಹಣೆ ತಿಲಕವಾಗಿ ಹಚ್ಕೊಂಡು ಬಿಳಿ ಎಕ್ಕದ ಗಿಡ ಎಲ್ಲಾದರೂ ಇದೆಯಾ ಮೊದಲೇ ನೋಡಿಟ್ಕೊಳ್ಳಿ ಅದಕ್ಕೆ ಹೋಗಿ ಬುಡದಲ್ಲಿ ದೂಪ ದೀಪ ನೈವೇದ್ಯ ಬೆಳಗ್ಗೆ ಐದು ಕಾಲು ಒಳಗಡೆ ಇಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡ್ಕೊಂಡು ಬನ್ನಿ ಅಯ್ಯ ನನಗೆ ದಾರಿ ತೋರಿಸು ಅಂತ ಒಂದು ಹತ್ತೊಂಬತ್ತು ಭಾನುವಾರ ಮಾಡಿ ನೋಡಿ ಇಲ್ಲ ಹತ್ತು ಭಾನುವಾರ ಮಾಡಿ ನೋಡಿ ಆ ಸೂರ್ಯದೋಷ ಆ ಸೂರ್ಯನಿಗೆ ದೋಷ ಆಯಿತು ಅಂದ್ರೆ ಮನೆಯೇ ಬಿದ್ದೋಯ್ತು ಬೆಳಕು ಕೊಡೋ ಸೂರ್ಯನೇ ಇಲ್ಲ ಅಂದ್ರೆ ಸರ್ವನಾಶ ತಂದೆಗೆ ಬಲ ಇಲ್ಲ ಅಂದ್ರೆ ಮನೆಗೆ ಯಾರು ಕೈ ಹಿಡ್ಕೊಳ್ಳೋ ಇದು ಮಾಡಿ ನೋಡಿ ಆಗ್ತಿರ್ತಕ್ಕಂಥ ಈ ಒಂದು ಕತ್ತಲ ದೋಷ ಹೋಗಿ ಒಳ್ಳೆ ಬೆಳಕಿನ ಪ್ರಭಾವ ಬೀರುತ್ತೆ ಒಳ್ಳೇದಾಗುತ್ತೆ ನಾವು ಮಾಡೋ ದೊಡ್ಡ ತಪ್ಪೇನು ಗೊತ್ತಾ ಒಳ್ಳೇದಾದ್ಮೇಲೆ ಬಿಡ್ತೇವೆ ಮುಂದುವರಿಸಿ ಖಂಡಿತ ಹತ್ತು ಭಾನುವಾರ ಇಲ್ಲ ಹತ್ತೊಂಬತ್ತು ಭಾನುವಾರ ಇಲ್ಲ ಮೂವತ್ತೇಳು ಭಾನುವಾರ ಒಂದು ವಿಸ್ಮಯ ನಡೆಯುತ್ತೆ ಇಷ್ಟು ಮಾಡಿ ಸಾಕು ಹೋಗಬೇಡಿ